ನೀವು ಸಹ ತಿಂತೀರಾ ಇದನ್ನು ಅಂತ ನಂಗೆ ಹೇಳಿ ಆಯ್ತಾ ಕಮೆಂಟ್ ಬಾಕ್ಸಲ್ಲಿ. ನಾನು ಮತ್ತು ಪುಚ್ಚಕ್ಕ ಕೂಡ ಅಷ್ಟೇ, ಪಂಪ್ ಹತ್ರ ಒಂದು ಮರ ಉಂಟು ತೆಂಗಿನ ಮರ, ಅದು ಕೆಳಗಡೆ ಆಗುವಾಗ ಕೊಯ್ದು ಕೊಯ್ದು ತಿಂತಿದ್ವಿ. ಮತ್ತು ಇದು ಇವಳು ಮಾಡೋದು ನೋಡಿ ಸೆಕೆಗೆ ನಾಯಿ ಥರ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಎಲ್ಲರಿಗೂ, ಬೆಳಿಗ್ಗೆ ಬೆಳಿಗ್ಗೆ ಹೊರಗೆ ಹೊರಟಿದ್ದೇನೆ. ಎಲ್ಲಿಗೆ ಅಂದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಬಜಾವ್ ತರಲಿಕ್ಕೆ ಅಪ್ಪ ಹೋಗಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೇನೆ, ಟಿಂಕಿ ಬಂದಿದ್ದಾನೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ. ನೋಡಿ ಹಿಂದೆಯಿಂದ ಬರ್ತಿದ್ದಾನೆ. ನ್ಯಾಚುರಲ್ ವಿಯಲೆ, ಇಲ್ಲಿ ಕೂತ್ಕೊಂಡು ಆಟಾಡ್ಬೋದು. ನಾನು ಚಿಕ್ಕ ಇರುವಾಗ ಆಡ್ತಿದ್ದೆ, ಇವಾಗೂ ಸಹ ಆಡ್ತೇನೆ. ಒಬ್ರು ಕಮೆಂಟಲ್ಲಿ ಹೇಳಿದರು ಏನಂದರೆ, ನಿಮ್ಮ ವಿಡಿಯೋಸಲ್ಲಿ ಬರೀ ನಾಯಿ ಬೇಕು ದನ ಇರ್ತವೆ ಅಂತ. ನಾನು ಅವರೊಟ್ಟಿಗೆ ಇರುವುದು, ಅವರ ಬಗ್ಗೆ ಹಾಕದೆ ಮತ್ತು ಯಾರ ಬಗ್ಗೆ ಹಾಕಲಿ ಅಲ್ವಾ. ಕೆಲವರಿಗೆ ನಾಯಿ ಬೇಕು ದನ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವರಿಗೋಸ್ಕರ ಹಾಕ್ತೇನೆ. ಮತ್ತು ನನಗೆ ನನ್ನ ಲೈಫ್ ಸ್ಟೈಲೇ ಇಷ್ಟ. ನಾನು ಹೇಗೆ ಕೃಷಿಯಲ್ಲಿ ಇದ್ದೇನೆ, ಹಾಗೆ ದನಗಳೊಟ್ಟಿಗಿದ್ದೇನೆ, ಹಾಗೆ ಬೆಕ್ಕುಗಳೊಟ್ಟಿಗಿದ್ದೇನೆ. ಐ ಆಮ್ ಲಕ್ಕಿ ಅಂತ ಅಂದ್ಕೊಳ್ತೇನೆ, ಯಾಕಂದರೆ ತುಂಬ ಜನರಿಗೆ ಅವರೊಟ್ಟಿಗೆ ಬದುಕಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಕೆಲವರು ಹೇಳ್ತಾರೆ ನಮ್ಮಲ್ಲಿ ಒಂದು ಪೆಟ್ ಸಾಕಲಿಕ್ಕೂ ನಮಗೆ ಕಷ್ಟ ಆಗ್ತದೆ, ಡೈಲಿ ವರ್ಕಿಗೆ ಹೋಗ್ತೇವೆ ಅಂತ. ನಾನು ಇಷ್ಟು ಜನ ಪೆಟ್ಗಳ ಜೊತೆ ಇದ್ದೇನೆ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಗ್ತದೆ. ಹಾಗೆ ಅವುಗಳ ಪ್ರೀತಿ ಪಡೀಲಿಕ್ಕೆ ಸಹ ಪುಣ್ಯ ಮಾಡಿರಬೇಕು ಅಂತ ಹೇಳ್ತೇನೆ ನಾನು. ಒಬ್ಬರು ಕಮೆಂಟಲ್ಲಿ ಹೇಳ್ತೀರಿ ಬೆಕ್ಕು ನಾಯಿ ದನವನ್ನೇ ತುಂಬ ಹಾಕ್ತೀರಿ ಅಂತ. ಇನ್ನು ಕೆಲವರು ಹೇಳ್ತಾರೆ ನಮಗೆ ನಮ್ಮ ಮಕ್ಕಳಿಗೆ ನಿಮ್ಮ ವಿಡಿಯೋಸ್ ತುಂಬ ಇಷ್ಟ ಆಗ್ತದೆ, ನಾಯಿ ಬೆಕ್ಕು ದನಗಳು ಜಾಸ್ತಿ ಹಾಕಿ ವಿಡಿಯೋಸ್ ಅಂತ ಹೇಳಿ, ಅದಕ್ಕೋಸ್ಕರ ಜಾಸ್ತಿ ಹಾಕ್ತಾ ಇದ್ದೇನೆ. ಎಲ್ಲರ ಒಪಿನಿಯನ್ಗಳು ಕೂಡ ಸೇಮ್ ಆಗಿರೋದಿಲ್ಲ, ಎಲ್ಲ ಬೆರಳು ಕೂಡ ಒಂದೇ ಆಗಿರೋದಿಲ್ಲ ಅಲ್ಲ. ಗಜವಾಯಿತು, ನನ್ನ ಪರೇಶ್ ತಗೊಳ್ತಿದ್ದಾರೆ, ನಾನಿನ್ನು ಕಟ್ಟಕ್ಕೆ ಇಟ್ಟು ಮತ್ತೆ ತಗೊಂಡು ಹೋಗೋದು. ಮಾಡಿಸಿ ಅವುಗಳನ್ನು ಹೊರಗೆ ಬಿಟ್ಟಾಯಿತು. ಇವಾಗ ನನಗೆ ಕೈ ಕಂಬಕ್ಕೆ ಹೋಗ್ಲಿಕ್ಕುಂಟು, ಅಪ್ಪನ ಈ ಕಡೆ ಹೋಗ್ಲಿಕ್ಕುಂಟು, ಹಾಗಾಗಿ ಅವರನ್ನು ಬಿಡಬೇಕು. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೇನೆ. ಅಪ್ಪ ನೋಡಿ ಪರ್ಸಿಂದ ಅನ್ನ ತೆಗೆದಿದ್ದಾರೆ ಹೋಗ್ಲಿಕ್ಕೆ. ಅಪ್ಪ ನೋಡಿ ಪೋಸ್ಟ್ ಆಫೀಸಿಗೆ ಬಂದು ಪೆನ್ಷನ್ ತಗೊಳ್ಲಿಕ್ಕೆ. ನಮ್ಮ ಪೋಸ್ಟ್ ಆಫೀಸಿಗೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡೆ, ಅಪ್ಪ ಆವಾಗಲೇ ಹೋದರು, ಅವ್ರದ್ದು ಪೆನ್ಷನನ್ನು ನಾನು ತಗೊಂಡೆ. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೇನೆ. ಈ ಕಾಯಿ ತಿಂದಿರ್ತೀರಾ ನೀವು ಚಿಕ್ಕ ಇರುವಾಗ? ಸೊ ನನಗೆ ಈಗಲೂ ಕೂಡ ಅಭ್ಯಾಸ ಉಂಟು ತಿನ್ನೋದು, ಇದಂದರೆ ನನಗೆ ತುಂಬ ಇಷ್ಟ. ಎಲ್ಲಿದ್ದರೂ ಕೂಡ ಹೋಗಿ ಹುಡುಕಿಕೊಂಡು ತಿಂತೇನೆ, ಹಣ್ಣಾದರೆ ಸಾಕು, ಅಲ್ಲಿ ಹಾಜರು ಇರ್ತೇನೆ. ಇವತ್ತು ಸಹ ಇಷ್ಟೇ, ಒಂದು ಕಡೆ ಇತ್ತು ದನ ಕಟ್ಟಿಗೆ ಹೋದಲ್ಲಿ, ಸೊ ಅಲ್ಲಿಂದ ಇಟ್ಕೊಂಡು ಬಂದೆ. ನೀವು ಸಹ ತಿಂತೀರಾ ಇದನ್ನು ಅಂತ ನಂಗೆ ಹೇಳಿ ಆಯ್ತಾ ಕಮೆಂಟ್ ಬಾಕ್ಸಲ್ಲಿ. ಏನು ಗೊತ್ತುಂಟಾ, ಅಪ್ಪ ಇವತ್ತು ಕಡಬ ಹೋಗಿದ್ದಾರಲ್ಲ, ಅವರು ಬರುವಾಗ ಲೇಟ್ ಆಗ್ತದೆ. ಸೊ ಅವ್ರಿಗೆ ಗೊತ್ತಿಲ್ಲದಾಗೆ ಒಂದು ಬೊಂಡ ತೆಗೆದೆ. ನಮ್ಮ ಮನೆಯಲ್ಲಿ ಬೊಂಡ ಹಾಗೆಲ್ಲ ತೆಗೆಯುವ ಹಾಗಿಲ್ಲ, ಪೂಜೆ ಇದ್ದರೆ ಅಥವಾ ಭೂತಕ್ಕೆ ಕೊಡಲಿಕ್ಕಿದ್ರೆ ಮಾತ್ರ ಬೊಂಡ ತೆಗೆಯೋದು. ಮತ್ತು ಏನಾದರೂ ನನಗೆ ಹೆಲ್ತ್ ಸರಿ ಇಲ್ಲ ಅಂದರೆ ತೆಗೆದುಕೊಡ್ತಾರೆ. ನಂಗೆ ತುಂಬ ಬಾರಿಕ್ ಆಗ್ತಿತ್ತು, ಅದಕ್ಕೆ ಬೊಂಡ ತೆಗೆದೆ. ತೆಗ್ದು ಅದು ಸಹ ಹೊಡೀತಾ ಇತ್ತ ಇದು ಬೊಂಡ, ಬರೀ ಎಳತ್ತು ಬೊಂಡ ಇಲ್ಲ, ಮರದಲ್ಲಿ ತುಂಬ ಮೇಲೆ ಉಂಟು. ಹಾಗಾಗಿ ಹೇಗೋ ಸರ್ಕಸ್ ಮಾಡಿ ಒಂದು ತೆಗೆದೆ. ಇದು ಎಷ್ಟು ಎಳತ್ತು ಬೊಂಡ ಅಂತ ಹೇಳಿದರೆ ಇದರಲ್ಲಿ ಗಂಜಿ ಕೂಡ ಆಗಲಿಲ್ಲ ಆಯಿತಾ, ಬರೀ ನೀರು ಮಾತ್ರ ಉಂಟು, ಚೂರು ಚೂರಾಗಿದೆ ಅಷ್ಟೇ. ಅದೆಲ್ಲ ಕುಡ್ದಾಯಿತು, ಇನ್ನಿದನ್ನು ಟ್ರಂಚಿಗೆ ಬಿಸಾಕ್ತೇನೆ.
ಬೊಂಡ ಕುಡ್ದಾಯಿತು. ಏನಂದರೆ ಮೊದಲು ನಾನು ಮತ್ತು ಪುಚ್ಚಕ್ಕ ಕೂಡ ಅಷ್ಟೇ, ಪಂಪ್ ಹತ್ರ ಒಂದು ಮರ ಉಂಟು ತೆಂಗಿನ ಮರ, ಅದು ಕೆಳಗಡೆ ಆಗುವಾಗ ಕೊಯ್ದು ಕೊಯ್ದು ತಿಂತಿದ್ವಿ. ಮತ್ತು ಇದು ಅಪ್ಪನಿಗೆ ಕಾಣಬಾರ್ದು ಅಂತೇಳಿ ಅದರ ಅಡಿಯಲ್ಲಿ ಹಾಕಿ ಅದರ ಮೇಲೆ ಸೋಗೆ ಹಾಕಿ ಮುಚ್ಚಿ ಬರ್ತಿದ್ವಿ. ಇವಾಗ ಅದೇ ನೆನಪಾಗ್ತುಂಟು ನನಗೆ. ಇದನ್ನು ನಾನೀಗ ಟ್ರಂಚಿಗೆ ಬೀಸಾಕೋದು, ಅಪ್ಪನಿಗೆ ಗೊತ್ತಾಗ್ಬಾರ್ದಲ್ಲ ಅದಕ್ಕೆ. ನೀವು ಸಹ ಈ ಥರ ಕಳ್ಳ ಕೆಲಸ ಮಾಡಿದ್ದೀರಾ ಅಂತ ನನಗೆ ಹೇಳಿ ಆಯಿತಾ ಕಮೆಂಟ್ ಬಾಕ್ಸಲ್ಲಿ. ಇದೊಂಥರ ಜಾಲಿ ಇರ್ತದೆ ಕಳ್ಳ ಕೆಲಸ ಮಾಡೋದಂದರೆ, ಅಂದರೆ ಬೊಂಡ ಕುಡಿಯೋದು ಅಂದರೆ ಕದ್ದು ಎಲ್ಲಿಯಾದರೂ ಅಪ್ಪ ಇಲ್ಲದಾಗ ಮನೆಯಲ್ಲಿ ಇಲ್ಲ ಅಮ್ಮನಿಗೆ ಗೊತ್ತಿಲ್ಲದಾಗೆ ಬೊಂಡ ತೆಗೆದು ಕುಡಿಯೋದು, ನೀವು ಹೇಳಿ ಆಯಿತಾ ನಂಗೆ ಕಮೆಂಟ್ ಬಾಕ್ಸಲ್ಲಿ. ಕಟ್ ಮಾಡಿ ಆಯಿತು. ಈ ಕತ್ತಿ ಉಂಟಲ್ಲ ಬರೀ ಬಡ್ಡು ಕತ್ತಿ, ಅಪ್ಪ ಇವತ್ತು ಬೆಳಿಗ್ಗೆ ಮಸಿದಿದ್ದಾರೆ ಆದರೂ ಕೂಡ ಇದು ತಾಗುವುದಿಲ್ಲ, ಅದಕ್ಕೆ ಹೋಗಿ ಕತ್ತಿಯೊಂದು ಬೇರೆ ತಗೊಂಡು ಬರ್ತೇನೆ. ಇನ್ನೊಂದು ಸ್ವಲ್ಪ ಹಾಳೆ ಉಂಟು, ಅದು ಕಟ್ ಮಾಡಬೇಕು. ಮತ್ತು ಇದು ಕಡಿಲಿಕ್ಕೆ ಕೂಡ ಆಗ್ತಾಯಿಲ್ಲ, ಈ ಕತ್ತಿ ಎಂತ ಮಸಿದಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇವರಿಬ್ಬರು ಸೆಕೆಗೆ ಎಲ್ಲಿ ಮಲಗಿದ್ದಾರೆ ನೋಡಿ ತಪ್ಪಿ. ಇವನು ಬೆಳಿಗ್ಗಿಂದ ಸಹ ಇಲ್ಲೇ ಇದ್ದಾನೆ ಆಯಿತಾ, ನೆಲ ಚಕ್ರದಾಗೆ ಮಲಗಿದ್ದಾನೆ. ಕಂಟು ಕಂಟು ಇಲ್ಲ, ಹೇಳುವುದಿಲ್ಲ ಇವ. ಕಂಟು ಗುರು ಗುರು ಮಾಡ್ತಿದ್ದಾನೆ. ಇಲ್ಲಿ ತಂಪಾಗ್ತದೆ ಸೆಕೆಗೆ ಇವರಿಗೆ. ಎದ್ದಿ, ಬೆಳಗಾಗಿದೆ ಮಗು. ಗಂಟೆ ಒಂದೂವರೆ ಆಯಿತು. ಸೊ ನಾನು ಇವಾಗ ದನಗಳ ಹತ್ರ ಬಂದೆ, ಇವರನ್ನು ಕರ್ಕೊಂಡು ಹೋಗೋದು. ಮುನ್ನ ಇಲ್ಲಿದ್ದಾನೆ ಮತ್ತು ಅಮ್ಮ ಪುಟ್ಟ ಕೈಲಿದ್ದಾರೆ. ನಾನು ಇಲ್ಲಿ ಹಬ್ಬಲಸು ಮರದ ಹತ್ರ ಕಟ್ಟಿ ಹಾಕಿದ್ದೆ, ದೊಡ್ಡ ಮರ ಇದು, ಅದರಲ್ಲಿ ತುಂಬ ಕಾಯಿ ಬಿದ್ದಿತ್ತು, ಅವುಗಳೆಲ್ಲ ತಿಂದು ಖಾಲಿ ಮಾಡಿದ್ರು, ಈಗೆಲ್ಲ ಮುಗಿಸಿದ್ದಾರೆ ಕಾಣಿಸ್ತದೆ. ಅಂತಂದು ಕಟ್ಟಿ ಹಾಕಿ ಅವುಗಳಿಗೆ ತಿನ್ಲಿಕ್ಕೆ ಹಾಳೆ ಹಾಕಿ ಆಯಿತು. ಇವತ್ತಿದ್ದು ಮಧ್ಯಾಹ್ನದ ದನದ ಕೆಲಸ ಮುಗಿದಿದೆ. ಟೀ ಟೈಮ್, ಟೀಗೆ ಇವರಿಬ್ಬರು ಇದ್ದಾರೆ. ಅಪ್ಪ ರಸ್ಕ್ ತೆಗಿತಿದ್ದಾರೆ, ಅವ್ರಿಗೆ ಹಾಕೈತೆ ನೋಡಿ. ಇವರು ಮೋರಿದ್ದಾರೆ, ಇವಳು ಎಂತ ತಿನ್ನೋದಿಲ್ಲ ನನ್ನ ತಪ್ಪಿ. ಇವನು ನೋಡಿ ರಸ್ಕ್ ತಿಂದು ಖಾರ ಕಡ್ಡಿ ತಿಂತಿದ್ದಾನೆ ಅವಳು ಸಹ. ಸೊ ನೆಕ್ಷಿ ತೋಟಕ್ಕೆ ಬಂದೆ ಹುಲ್ಲಿಗೆ ಸಂಜೆಗೆ. ಇವತ್ತು ನನ್ನೊಟ್ಟಿಗೆ ಶನಕ ಇದ್ದಾನೆ. ಮತ್ತು ಏನಂದರೆ ನಾಯಿಗಳಾಗಲೇ ಹೋಗಿ ಆಯಿತು, ಇನ್ನು ನಾನು ಹೋಗಬೇಕಷ್ಟೆ. ಮತ್ತು ಒಬ್ಬರು ಕಮೆಂಟಲ್ಲಿ ಹೇಳಿದ್ರಿ ಸಂಜೆ ತನಕ ಎಂಡ್ ಮಾಡಬೇಡಿ, ನೈಟ್ ಕೂಡ ವೀಡಿಯೋ ಮಾಡಿ ಅಂತ. ನೈಟ್ ನಾನು ಈಗ ವ್ಲಾಗನ್ನು ನಾನು ಸಂಜೆ 6 ಗಂಟೆಗೆ ಎಂಡ್ ಮಾಡ್ತೇನೆ. 6:30 ಟೀ ಕುಡಿದು ಮತ್ತು 7 ಗಂಟೆಯಿಂದ ಕ್ರಿಕೆಟ್ ನೋಡಲಿ ಕೂತ್ಕೊಳ್ತೇನೆ. ಆಮೇಲೆ 9 ಗಂಟೆಗೆ ಊಟ ಮಾಡಿ ಮಲಗಿದ್ರೆ ಮತ್ತು ಬೆಳಿಗ್ಗೆ ಏಳೋದು. ಸೊ ಹಾಗಾಗಿ ನಾನು ನೈಟ್ ಎಂತ ಮಾಡೋದಿಲ್ಲ, ಅಂದರೆ ಪಾತ್ರೆ ತೊಳೆಯುವ ವರ್ಕ್ ಇದ್ದರೆ ಅದು ಮುಗಿಸಿ ಮತ್ತು ಅನ್ನ ಸಾಂಬಾರು ಏನಾದ್ರು ಮಾಡಬೇಕಿದ್ರೆ ಮಾಡ್ತೇನೆ. ಹಾಗಾಗಿ ನೈಟ್ ಏನು ಕೆಲಸ ಇರೋದಿಲ್ಲ. ಒಂದು ವೇಳೆ ನಾನು ಯಾರಾದ್ರೂ ಫಂಕ್ಷನ್ಗೆಲ್ಲ ಹೋದರೆ ವ್ಲಾಗ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ನೈಟ್ ಎಂತ ಇರುವುದಿಲ್ಲ, ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇಲ್ಲ.
ಅಯ್ಯೋ, ನನ್ನ ಅಂಜು ಇದ್ದಾಳೆ ನೋಡಿ. ಅಂಜು ಅವಳಂಗಿಂತ ಮುಂಚೆ ಬಂದಿದ್ದಾಳೆ ಆಯ್ತಾ. ಅಂಜು ನಮ್ಮ ಜೀಷ್ಣಿ ಕೂಡ ಬಂದಿದ್ದಾಳೆ. ಇವತ್ತು ನನ್ನೊಟ್ಟಿಗೆ ಜೀಷ್ಣಿ ಇದ್ದಾಳೆ, ಅಪರೂಪಕ್ಕೆ ಬಂದಿದ್ದಾಳೆ ಹುಲ್ಲಿಗೆ. ಚೆನ್ನ ನೋಡಿ, ಇಲ್ಲಿದ್ದಾಳೆ ಅಮ್ಮನೊಟ್ಟಿಗೆ. ಶನ್ನುನ ಅಮ್ಮ ಇದು, ಶನ್ನು ಮತ್ತು ಅಂಜಲಿಯ ಅಮ್ಮ ಜೀಷ್ಣಿ. ಸೆಕೆಗೆ ನಾಯಿ ಥರ, ಲಿಟ್ರರಿ. ಹುಲ್ಲಾಯಿತು. ಹುಲ್ಲಾಗಿ ಈಗ ಒಮ್ಮೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಬೇಕು. ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಮತ್ತೆ ಈಗ ಮನೆಗೆ ಹೋಗೋದು. ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು. ಸೊ ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಇರೋ ಬೆಲ್ಲೈಕನ್ನು ಕೂಡ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ @ ಅನುಷಾ ಕೃಷ್ಣ ಅಂತ ಫಾಲೋ ಮಾಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ ಎಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.